ಎಐಸಿಸಿ ನಾಯಕ ಮಲ್ಲಿಕಾರ್ಜುನ್ ಖರ್ಗೆ ಅವರು ಮಾತಿನ ಭರಾಟೆಯಲ್ಲಿ ಎಡವಟ್ಟಿನ ಮೇಲೆ ಎಡವಟ್ಟು ಮಾಡಿಕೊಳ್ತಿದ್ದಾರೆ. ಭಾಷಣದ ನಡುವೆ ಎಐಸಿಸಿ ಅಧ್ಯಕ್ಷರು ಇಂದಿರಾ ಗಾಂಧಿ ಅಂತ ಹೆಸರೇಳುವ ಬದಲು ಸೋನಿಯಾ ಗಾಂಧಿ ಅವರಿಗೆ ಶ್ರದ್ಧಾಂಜಲಿಯನ್ನ ಸಲ್ಲಿಸಿದ್ದಾರೆ. ಇವತ್ತು ಸರ್ದಾರ್ ವಲ್ಲಭಭಾಯ್ ಪಟೇಲ್ ಅವರ ಜನ್ಮದಿನ, ಮತ್ತೊಬ್ಬರದ್ದು ಶ್ರದ್ಧಾಂಜಲಿ, ಅದು ಸೋನಿಯಾ ಗಾಂಧಿ ಅವರದ್ದು ಅಂತ ಹೇಳಿ ನಂತರ ಸಾರಿ ಕೇಳಿ ಇಂದಿರಾ ಗಾಂಧಿ ಅವರ ಶ್ರದ್ಧಾಂಜಲಿ ಅಂತ ಹೇಳಿ ಮಾತನಾಡಿದ್ದಾರೆ ಖರ್ಗೆ ಅವರು. ಒಂದು ಹುಟ್ಟು ಹಬ್ಬ, ನಮ್ಮ ವಲ್ಲಭಭಾಯ್ ಪಟೇಲ್. ಇನ್ನೊಂದು ಕಡೆ ನಾವು ಶ್ರದ್ಧಾಂಜಲಿಯನ್ನು ಅರ್ಪಿಸಬೇಕು ಅಂದರೆ ಸೋನಿಯಾ ಗಾಂಧಿಯವರ ಸಾರಿ ನಮ್ಮ ಇಂದಿರಾ ಗಾಂಧೀಜಿಯವರ ಒಂದು ಏನು ಅವರ ಸ್ಮೃತಿಯನ್ನು ನೆನೆಸ್ಕೊಳ್ಬೇಕು. ಅವರಿಗೆ ನಾವು ಸದಾ ನೆನಪಿನಲ್ಲಿ ಇಟ್ಕೊಳ್ಬೇಕು ಅಂತೇಳಿ ಅವರ ಒಂದು ಅವರಿಗೆ ಒಂದು ಶ್ರದ್ಧಾಂಜಲಿಯನ್ನು ಅರ್ಪಿಸೋಕ್ಕೆ ಸೇರಿದೆ. ಒಂದು ಇಷ್ಟಕ್ಕೆ ನಿಲ್ಲಲ್ಲ ಎಡವಟ್ಟುಗಳು. ಮಾತಿನ ಭರಾಟೆಯಲ್ಲಿ ಮತ್ತೊಂದು ಎಡವಟ್ಟನ್ನು ಮಾಡ್ಕೊಂಡು ಬಿಟ್ಟಿದ್ದಾರೆ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು. ಇಂದಿರಾ ಗಾಂಧಿ ಬದಲು ರಾಹುಲ್ ಗಾಂಧಿ ಪ್ರಾಣ ಕೊಟ್ಟಿದ್ದಾರೆ ಅಂತ ಹೇಳಿಬಿಟ್ಟಿದ್ದಾರೆ. ದೇಶಕ್ಕಾಗಿ ರಾಹುಲ್ ಗಾಂಧಿ ಪ್ರಾಣ ಕೊಟ್ಟು ಅಂತ ಮಾತನಾಡಿದ್ದಾರೆ ಖರ್ಗೆ ಅವರು. ನಂತರ ಮತ್ತೆ ಸಾರಿ ಕೇಳಿದ್ದಾರೆ, ಇಂದಿರಾ ಗಾಂಧಿ ಅವರ ಹೆಸರನ್ನ ಪ್ರಸ್ತಾಪ ಮಾಡಿದ್ದಾರೆ. ನಮ್ಮ ವಲ್ಲಭಭಾಯ್ ಪಟೇಲ್ ಅವರು ಒಗ್ಗೂಡಿಸಕ್ಕೆ ಏನು ಪ್ರಯತ್ನ ಮಾಡಿದ್ರು, ಆ ಒಕ್ಕಟ್ಟನ್ನ ಕಾಪಾಡಕ್ಕೆ ಇಂದಿರಾ ಗಾಂಧೀಜಿಯವರು ರಾಹುಲ್ ಗಾಂಧಿಯವರು ಪ್ರಾಣ ಕೊಟ್ಟರು. ಇಂದಿರಾ ಗಾಂಧೀಜಿಯವರು ರಾಹುಲ್ ಗಾಂಧಿಯವರು ಪ್ರಾಣ ಕೊಟ್ಟರು. ಸಾರಿ, ಇದು ನಾವು ದಿನ ಎದ್ದು ಹೇಳೋದ್ರಿಂದ ನಾ ಚೆನ್ನಾಗಿ ಕೇಳ್ತೀನಿ ಮತ್ತು ನೀವು ಅದಕ್ಕೆ ಅತ್ಯಶೋಕ್ತಿ ಮಾಡಬೇಡಿ. ನಮ್ಮ ವಲ್ಲಭಭಾಯ್ ಪಟೇಲ್ ಅವರು ಒಗ್ಗೂಡಿಸಕ್ಕೆ ಏನು ಪ್ರಯತ್ನ ಮಾಡಿದ್ರು. ಎಲ್ಲ ಎಡವಟ್ಟುಗಳ ನಡುವೆ ಇವಿಎಂ ಬಗ್ಗೆ ಮತ್ತೊಮ್ಮೆ ಅನುಮಾನವನ್ನ ವ್ಯಕ್ತಪಡಿಸಿದ್ದಾರೆ ಮೋದಿ. ಯಾವ ಚುನಾವಣೆಯನ್ನು ನಿಜವಾಗಿ ಗೆದ್ದಿಲ್ಲ, ಮೋಸದಿಂದ ಮೋದಿ ಚುನಾವಣೆಯನ್ನ ಗೆದ್ದಿದ್ದಾರೆ. ಚುನಾವಣೆಗೆ ಮುಂಚೆ 20,000 ಮತಗಳನ್ನ ಹಾಕಿಸ್ತಾರೆ, ಇಲ್ಲಾಂದ್ರೆ ಮತಗಳನ್ನ ಡಿಲೀಟ್ ಮಾಡಿಸಲಾಗುತ್ತೆ ಅಂತ ಕೆಪಿಸಿಸಿ ಕಚೇರಿಯಲ್ಲಿ ಮಾತನಾಡಿದ್ದಾರೆ ಮಲ್ಲಿಕಾರ್ಜುನ್ ಖರ್ಗೆ. ಆ ಮೂಲಕ ಮತ್ತೊಮ್ಮೆ ಇವಿಎಂಗಳ ಬಗ್ಗೆ ಸಂಶಯವನ್ನ ವ್ಯಕ್ತಪಡಿಸಿದ್ದಾರೆ. ನಿಜವಾಗಿ ಅವರು ಯಾವ ಎಲೆಕ್ಷನ್ ನಿಜವಾಗಿ ಗೆದ್ದಿಲ್ಲ, ಎಲ್ಲ ಮೋಸ, ಇಲ್ಲ ವೋಟರ್ ಲಿಸ್ಟ್ ನಲ್ಲಿ ಹೆಸರುಗಳು ತೆಗೆಸಿದ್ರು 10,000 20,000, ಇಲ್ಲ ಹೊಸ ಹೆಸರುಗಳನ್ನ ತೆಗೆದು ಆ 20,000 ಸೇರಿಸದು, ಇಲ್ಲ ಅಂದ್ರೆ ಮೊದಲನೇ ಒಂದು 15-20 ಕಾನ್ಸ್ಟಿಟ್ಯೂನ್ಸಿಯಲ್ಲಿ ಒಂದು 10-20,000 ವೋಟ್ಗಳ ಹಾಕ. ಇದು ಸತ್ಯ. ಮೋದಿಯವರು ನಿಜವಾಗಿ ಅವರು ಯಾವ ಎಲೆಕ್ಷನ್ ನಿಜವಾಗಿ ಗೆದ್ದಿಲ್ಲ, ಎಲ್ಲ ಮೋಸ, ಇಲ್ಲ ವೋಟ್. ಎಐಸಿಸಿ ನಾಯಕ ಮಲ್ಲಿಕಾರ್ಜುನ್ ಖರ್ಗೆ ಅವರು ಮಾತಿನ ಭರಾಟೆಯಲ್ಲಿ ಎಡವಟ್ಟಿನ ಮೇಲೆ ಎಡವಟ್ಟು ಮಾಡಿಕೊಳ್ತಿದ್ದಾರೆ. ಭಾಷಣದ ನಡುವೆ ಎಐಸಿಸಿ ಅಧ್ಯಕ್ಷರು ಇಂದಿರಾ ಗಾಂಧಿ ಅಂತ ಹೆಸರೇಳುವ ಬದಲು ಸೋನಿಯಾ ಗಾಂಧಿ ಅವರಿಗೆ ಶ್ರದ್ಧಾಂಜಲಿಯನ್ನ ಸಲ್ಲಿಸಿದ್ದಾರೆ. ಇವತ್ತು ಸರ್ದಾರ್ ವಲ್ಲಭಭಾಯ್ ಪಟೇಲ್ ಅವರ ಜನ್ಮದಿನ, ಮತ್ತೊಬ್ಬರದ್ದು ಶ್ರದ್ಧಾಂಜಲಿ, ಅದು ಸೋನಿಯಾ ಗಾಂಧಿ ಅವರದ್ದು ಅಂತ ಹೇಳಿ ನಂತರ ಸಾರಿ ಕೇಳಿ ಇಂದಿರಾ ಗಾಂಧಿ ಅವರ ಶ್ರದ್ಧಾಂಜಲಿ ಅಂತ ಹೇಳಿ ಮಾತನಾಡಿದ್ದಾರೆ ಖರ್ಗೆ ಅವರು. ಹುಟ್ಟು ಹಬ್ಬ, ನಮ್ಮ ವಲ್ಲಭಭಾಯ್ ಪಟೇಲ್. ಇನ್ನೊಂದು ಕಡೆ
ನಾವು ಶ್ರದ್ಧಾಂಜಲಿಯನ್ನ ಅರ್ಪಿಸಬೇಕು ಅಂತೇಳಿ ಸೋನಿಯಾ ಗಾಂಧಿಯವರು ನಮ್ಮ ಇಂದಿರಾ ಗಾಂಧೀಜಿಯವರ ಒಂದು ಏನು ಅವರ ಸ್ಮೃತಿಯನ್ನು ನೆನೆಸ್ಕೊಳ್ಬೇಕು. ಅವರಿಗೆ ನಾವು ಸದಾ ನೆನಪಿನಲ್ಲಿ ಇಟ್ಕೊಳ್ಬೇಕು ಅಂತೇಳಿ ಅವರ ಒಂದು ಅವರಿಗೆ ಒಂದು ಶ್ರದ್ಧಾಂಜಲಿಯನ್ನು ಅರ್ಪಿಸೋಕ್ಕೆ ಸೇರಿದೆ. ಒಂದು ಇಷ್ಟಕ್ಕೇನಿಲ್ಲ, ಎಡವಟುಗಳು ಮಾತಿನ ಭರಾಟಿಯಲ್ಲಿ ಮತ್ತೊಂದು ಎಡವಟ್ಟನ್ನು ಮಾಡ್ಕೊಂಡು ಬಿಟ್ಟಿದ್ದಾರೆ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು. ಇಂದಿರಾ ಗಾಂಧಿ ಬದಲು ರಾಹುಲ್ ಗಾಂಧಿ ಪ್ರಾಣ ಕೊಟ್ಟಿದ್ದಾರೆ ಅಂತ ಹೇಳಿಬಿಟ್ಟಿದ್ದಾರೆ. ದೇಶಕ್ಕಾಗಿ ರಾಹುಲ್ ಗಾಂಧಿ ಪ್ರಾಣ ಕೊಟ್ಟು ಅಂತ ಮಾತನಾಡಿದ್ದಾರೆ ಖರ್ಗೆ ಅವರು. ನಂತರ ಮತ್ತೆ ಸಾರಿ ಕೇಳಿದ್ದಾರೆ, ಇಂದಿರಾ ಗಾಂಧಿ ಅವರ ಹೆಸರನ್ನ ಪ್ರಸ್ತಾಪ ಮಾಡಿದ್ದಾರೆ. ನಮ್ಮ ವಲ್ಲಭಭಾಯಿ ಪಟೇಲ್ ಅವರು ಒಗ್ಗೂಡಿಸಕ್ಕೆ ಏನು ಪ್ರಯತ್ನ ಮಾಡಿದ್ರು, ಆ ಒಕ್ಕಟ್ಟನ್ನ ಕಾಪಾಡಕ್ಕೆ ಇಂದಿರಾ ಗಾಂಧೀಜಿಯವರು ರಾಹುಲ್ ಗಾಂಧಿಯವರು ಪ್ರಾಣ ಕೊಟ್ರು. ಸಾರಿ, ಇದು ನಾವು ದಿನ ಎದ್ದು ಹೇಳಿಲ್ಲ. ನಾ ಚೆನ್ನ ಕೇಳ್ತೀನಿ ಮತ್ತೆ ನೀವು ಅದ ಕತ್ತ ಶಕ್ತಿ ಮಾಡಬೇಡಿ. ನಮ್ಮ ವಲ್ಲಭಭಾಯಿ ಪಟೇಲ್ ಅವರು ಒಗ್ಗೂಡಿಸಕ್ಕೆ ಏನು ಪ್ರಯತ್ನ ಮಾಡಿದ್ರು. ಎಲ್ಲ ಎಡವಟ್ಟುಗಳ ನಡುವೆ ಇವಿಎಂ ಬಗ್ಗೆ ಮತ್ತೊಮ್ಮೆ ಅನುಮಾನವನ್ನ ವ್ಯಕ್ತಪಡಿಸಿದ್ದಾರೆ. ಮೋದಿ ಯಾವ ಚುನಾವಣೆಯನ್ನು ನಿಜವಾಗಿ ಗೆದ್ದಿಲ್ಲ, ಮೋಸದಿಂದ ಮೋದಿ ಚುನಾವಣೆಯನ್ನ ಗೆದ್ದಿದ್ದಾರೆ. ಚುನಾವಣೆಗೆ ಮುಂಚೆ 20,000 ಮತಗಳನ್ನ ಹಾಕಿಸ್ತಾರೆ, ಇಲ್ಲಾಂದ್ರೆ ಮತಗಳನ್ನ ಡಿಲೀಟ್ ಮಾಡಿಸಲಾಗುತ್ತೆ ಅಂತ ಕೆಪಿಸಿಸಿ ಕಚೇರಿಯಲ್ಲಿ ಮಾತನಾಡಿದ್ದಾರೆ ಮಲ್ಲಿಕಾರ್ಜುನ್ ಖರ್ಗೆ. ಆ ಮೂಲಕ ಮತ್ತೊಮ್ಮೆ ಇವಿಎಂಗಳ ಬಗ್ಗೆ ಸಂಶಯವನ್ನ ವ್ಯಕ್ತಪಡಿಸಿದ್ದಾರೆ. ನಿಜವಾಗಿ ಅವರು ಯಾವ ಎಲೆಕ್ಷನ್ ನಿಜವಾಗಿ ಗೆದ್ದಿಲ್ಲ, ಎಲ್ಲ ಮೋಸ, ಇಲ್ಲ ವೋಟರ್ ಲಿಸ್ಟ್ ನಲ್ಲಿ ಹೆಸರುಗಳು ತಿಳಿಸಿದ್ರು 10,000 20,000, ಇಲ್ಲ ಹೊಸ ಹೆಸರುಗಳನ್ನ ತೆಗೆದು ಆ 20,000 ಸೇರಿಸದು, ಇಲ್ಲ ಅಂದ್ರೆ ಮೊದಲನೇ ಒಂದು 15-20 ಕಾನ್ಸ್ಟಿಟ್ಯೂನ್ಸಿಯಲ್ಲಿ ಒಂದು 10-20,000 ವೋಟ್ಗಳ ಹಾಕ್ತಾರೆ. ಇದು ಸತ್ಯ. ಮೋದಿಯವರು ಈ ನಿಜವಾಗಿ ಅವರು ಯಾವ ಎಲೆಕ್ಷನ್ ನಿಜವಾಗಿ ಗೆದ್ದಿಲ್ಲ, ಎಲ್ಲ ಮೋಸ, ಇಲ್ಲ